ಸೊ ಡ್ರೋನ್ ಪ್ರತಾಪ್ ಅವರನ್ನ ಟಾರ್ಗೆಟ್ ಅವ್ರು ಆಗಿದ್ರ ಅಂತ ಕೇಳಿದ್ರೆ ನಿಜವಾಗ್ಲೂ ಆಗಿದ್ರು ಅವರು ಫಸ್ಟ್ ವೀಕಲ್ಲೇ ಟಾರ್ಗೆಟ್ ಆಗಿದ್ರು ಅದಕ್ಕೆ ನಾವೆಲ್ಲರೂ ಕಾರಣ ಬರೀ ತುಕಾಲಿ ಸಂತೋಷ್ ಒಬ್ಬರೇ ಕಾರಣ ಅಂತ ನಾನು ಹೇಳಲ್ಲ ತುಕಾಲಿ ಸಂತೋಷ್ ಸ್ವಲ್ಪ ಟಾರ್ಗೆಟ್ ಇನ್ ದ ಸೆನ್ಸ್ ಕಾಮಿಡಿ ಮಾಡಿ 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 ಅವ್ರನ್ನ ಗೋಳು ಹೊಯ್ಕೊಂಡದ್ದು ಇದೆ ಓಕೆ ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡದ್ದು ಇದೆ ಆಮೇಲೆ ಅದಕ್ಕೆ ನಾವು ನಕ್ಕದ್ದು ಇದೆ ಈಗ ಕಾಮಿಡಿ ಮಾಡೋರೆಷ್ಟು ಕಾರಣನೋ ಕಾಮಿಡಿಯಿಂದ ಕಾಮಿಡಿ ಆ ಕಾಮಿಡಿ ಕೇಳಿ ನೋಡಿ ನಕ್ಕರೂ ಅದಷ್ಟೇ ರೆಸ್ಪಾನ್ಸಿಬಲ್ ಅಂತ ನಾನು ಅನ್ಕೋತೀನಿ ಹಿಂಗಾಗಿ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಬಟ್ ಎರಡನೇ ವೀಕು ಅವ್ರು ಯಾವುದು ಟಾರ್ಗೆಟ್ ಆಗಲಿಲ್ಲ ಬಟ್ ಅವರೇ ಮಾಡಿರುವಂಥ ಕೆಲವು ತಪ್ಪುಗಳು ಫಾರ್ ಎಕ್ಸಾಂಪಲ್ ಯಾವುದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿನಯ್ ಅವರು ನಂಗೆ ಹೀಗೆ ಹೇಳಿದರು ಅಂಥೇಳಿ ಅದನ್ನು ಅಡುಗೆ ಮನೇಲಿ ಬಂದು ನೀವು ಸ್ನಾನ ಮಾಡಿನೇ ಅಡುಗೆ ಮಾಡಬೇಕು ಅಂತ ಹೇಳಿದರು ನನಗೆ ವಿನಯ್ ಅವರು ಅಂಥೇಳಿ ಅದನ್ನು ಹೇಳಿ ಅದೊಂದು ಕಾಂಟ್ರವರ್ಸಿ ಆಗೋಯ್ತು ವಿನಯ್ ಹಂಗೆ ಹೇಳಿಲ್ಲ ನಾನು ಹೇಳಿದ ಬೇರೆ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಅವರು ಅದನ್ನು ಜಗಳ ಆಗೋಯ್ತು ಸೊ ಹಾಗೆ ಅವರು ಏನಾದರೂ ನಡೀತಾ ಇರುತ್ತೆ ಪ್ರತಾಪ್ ಇದ್ದಲ್ಲಿ ಸುಮ್ ಪ್ರತಾಪಿಂದ ಆಗುತ್ತೋ ಬೇರೆಯವರಿಂದ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಏನಾದರೂ ಒಂದು ನಡೀತಾ ಇರುತ್ತೆ ಬಟ್ ಟಾರ್ಗೆಟ್ ಆ್ಯಸ್ ಫಾರ್ ಆಸ್ ಟಾರ್ಗೆಟಿಂಗ್ ಇಸ್ ಕನ್ಸರ್ನ್ಡ್ ಎರಡನೇ ವೀಕಲ್ಲಿ ಅವ್ರು ಏನು ಟಾರ್ಗೆಟ್ ಆಗಿಲ್ಲ ಟಾರ್ಗೆಟ್ ಈಗ ತುಕಾಲಿ ಸಂತೋಷ್ ಯಾವ ಟಾರ್ಗೆಟು ಮಾಡೋಕೆ ಹೋಗಿಲ್ಲ ಅವ್ರಿಗೆ ಆದರೂ ಅವರು ಟಾರ್ಗೆಟ್ ಆಗ್ತಿದ್ರು ಈಗ ಫಾರ್ ಎಕ್ಸಾಂಪಲ್ ನಾನು ಬರೋದು ಕೊನೆ ದಿನ ಈ ಗಾದೆ ಮಾತುಗಳನ್ನ ಇಟ್ಕೊಂಡು ನೀವು ಯಾರಿಗೆ ಹಾಕ್ತೀರಾ ಈಗ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಯಾರಿಗೆ ಹಾಕ್ತೀರಾ ರಾಯರ ಕುದುರೆ ಕತ್ತಿ ಆಯಿತು ಯಾರಿಗೆ ಹಾಕ್ತೀರಾ ಬೆಳ್ಳಗಿರೋದೆಲ್ಲ ಹಾಲಲ್ಲ ಈ ಥರ ಒಂದು ನಾಲ್ಕೈದು ಗಾದೆ ಮಾತುಗಳು ಅವ್ರಿಗೆ ಬಂದವು ಯಾಕೆ ಅಂತ ಯಾಕೆ ಹಂಗೆ ಬಂತು ಈಗ ನನಗೊಂದು ಬರಲಿಲ್ಲ ಅದರಲ್ಲಿ ಯಾಕೆ ಈಗ ಮುಂಚೆ ಟಾರ್ಗೆಟ್ ಮಾಡಿದ್ದು ಹೌದು ಎರಡನೇ ವೀಕಲ್ಲಿ ಯಾಕೆ ಟಾರ್ಗೆಟ್ ಮಾಡ್ತಾರೆ ಯಾರಾದರೂ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಲ್ವಾ ಏನೋ ಒಂದು ಕನ್ವಿನ್ಸಿಂಗ್ ಏನೋ ಕನ್ವಿನ್ಸ್ ಆಗ್ತಾ ಇಲ್ಲ ನೀವು ಅಂತ ಅರ್ಥ ಪ್ರತಾಪ್ ಅವರು ಓಕೆ ಟಾರ್ಗೆಟಿಂಗ್ ಬಿಟ್ಬಿಟ್ವಿ ಬೇರೆ ವ್ಯಕ್ತಿಯಾಗಿ ನೀವು ಹೀಗೆ ನೀವೊಬ್ಬ ಆನೆಸ್ಟ್ ಟ್ರಾನ್ಸ್ಪರೆಂಟ್ ವ್ಯಕ್ತಿ ನಾನು ಹೀಗೆ ಅಂತ ನೀವು ಕನ್ವಿನ್ಸ್ ಮಾಡಬೇಕಲ್ವಾ ಅದು ಹೆಂಗೆ ಅಂದರೆ ಅದು ಹೆಂಗೆ ಕನ್ವಿನ್ಸ್ ಆಗ ಸಾಧ್ಯ ನೀವು ಇದ್ದಾಗ ಇಫ್ ಐ ಆಮ್ ಆನೆಸ್ಟ್ ಯು ವಿಲ್ ಫೀಲ್ ಆನೆಸ್ಟ್ ಇಫ್ ಐ ಆಮ್ ಟ್ರಾನ್ಸ್ಪರೆಂಟ್ ನಾನೇನು ತೋರಿಸ್ಬೇಕಾಗಿಲ್ಲ ನಾನು ಟ್ರಾನ್ಸ್ಪರೆಂಟ್ ಅಂತ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಸಾಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅಲ್ಲಿ ಏನೋ ಸಮಸ್ಯೆ ಆಯಿತು ಅಂದರೆ ಪ್ರತಾಪ್ ಅವರಿಂದನೇ ಸಮಸ್ಯೆ ಆಗಿರೋದದು ಸೊ ಆ ಥರ ಸಮಸ್ಯೆ ಆಗಿ ಒಂದಷ್ಟು ಟಾರ್ಗೆಟ್ ಅನ್ನೋ ಹತ್ರ ಬಂತು ಯಾಕಂದರೆ ಎರಡನೇ ವೀಕ್ ಯಾರೂ ಟಾರ್ಗೆಟ್ ಮಾಡಿಲ್ಲ ಅವ್ರಿಗೆ ಅದು ಅಷ್ಟು ಮಾತ್ರ ಹೇಳ್ಬೋದು ಖಂಡಿತ ಬೀರಿದೆ ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್ ಅಗೇನ್ ಅವರು ಬಾತ್ರೂಮಲ್ಲಿ ಒಬ್ಬರೇ ಇದ್ದರು ಅವರು ಅಳ್ತಾ ಇದ್ದರು ಅಂತ ನಾನು ನೋಡಿಲ್ಲ ಬಟ್ ನನಗೆ ಸ್ನೇಹಿತೆ ಹೇಳಿದ್ದು ಆಮೇಲೆ ಬೇರೆಯವ್ರು ಹೇಳಿದ್ದು ಕೂಡ ನಾನು ಕೇಳಿದ್ದೀನಿ ನಾನು ಹೇಳ್ದಂಗೆ ಅವರು ನಾರ್ಮಲ್ ಆಗಿರೋದು ಗೊತ್ತಿಲ್ಲ ಪಾಪ ಅವ್ರಿಗೆ ಈಗ ನಾರ್ಮಲಾಗಿ ಫ್ರೆಂಡ್ಶಿಪ್ ಮಾಡೋದು ನಾರ್ಮಲಾಗಿರೋದು ಗೊತ್ತಿಲ್ಲ ಅವ್ರು ಐದರ್ ಹಿ ವಿಲ್ ಬಿ ಹ್ಯಾಪಿ ಆರ್ ಹಿ ವಿಲ್ ಬಿ ಸ್ಯಾಡ್ ಸೊ ವೆನ್ ಹೀ ಈಸ್ ನಾಟ್ ಅವ್ರು ಹ್ಯಾಪಿನೂ ಇಲ್ಲ ಸ್ಯಾಡು ಇಲ್ಲ ಅಂದಾಗ ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಅವ್ರು ಅಡುಗೆ ಮನೇಲಿ ಇರ್ತಿದ್ರು ಇಲ್ಲ ಬಾತ್ರೂಮಲ್ಲಿ ಇರ್ತಿದ್ರು ಇಲ್ಲ ನಗ್ತಾ ನಗ್ತಾ ಇರ್ತಿರ್ತಿದ್ರು ಫುಲ್ ಜೋಶಲ್ಲಿ ನಗ್ತಾ ನಗ್ತಾ ಇರ್ತಿದ್ರು ಮಧ್ಯದಲ್ಲಿ ಇರುತ್ತಲ್ಲ ಒಂದು ಆ ಸಿಚುವೇಶನಲ್ಲಿ ಅವ್ರು ಎಲ್ಲಿರ್ತಿದ್ರು ಅನ್ನೋದು ಗೊತ್ತಾಗ್ತಿರಲ್ಲ ಖಂಡಿತ ಅವ್ರಿಗೆ ಹರ್ಟ್ ಆಗಿದೆ ಅದಷ್ಟು ಮಾತ್ರ ಹೇಳ್ಬೋದು